ಸಬ್ಸ್ಕ್ರೈಬ್ ಹಾಯ್ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಗಿ ಇದು ಮಸಾಲೆ ದೋಸೆ ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಮಿಲೆಟು ಹೇಗೆ ಮಾಡೋದಪ್ಪಾ ಅಂತ ಹೇಳ್ತೀನಿ ಅದಕ್ಕೆ ಒಂದು ಕಪ್ಪು ರಾಗಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ತುಂಬ ಕಸ ಕೊಳೆ ಇರುತ್ತೆ ತೊಳಿಬೇಕು ಕಾಲು ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಕಾಲು ಕಪ್ಪು ಅಕ್ಕಿ ಹಾಕೊಳ್ಳಿ ರಾ ರೈಸ್ ನಾನು ಸೊನಾ ಮಸೂರಿ ಹಾಕಿದ್ದೀನಿ ಹಾಗೆ ಒನ್ ಟೀ ಸ್ಪೂನು ಮೆಂತ್ಯದ ಕಾಳು ಹಾಕೊಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನು ಬೇಳೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ನಾನು ಮೆದು ಅಂದರೆ ತುಂಬ ಇದು ರಬ್ಬರಿ ಆಗಬಾರ್ದು ಅಂತ ಸಾಬುದಾನ ಎರಡು ಟೇಬಲ್ ಸ್ಪೂನು ಸಾಬಕ್ಕಿ ಸಾಬುದಾನ ಹಾಕ್ಕೊಳ್ಳಿ ಹಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಎರಡನ್ನ ಮೂರು ನಾಲ್ಕು ಸತಿ ತೊಳೆದು ಬಿಟ್ಟು ಅದನ್ನು ನೋಡಿ ತೊಳೆದು ಬಿಟ್ಟು ಬೇರೆ ನೀರು ಹಾಕಿ ಅದನ್ನು ಆರು ಗಂಟೆ ತನಕ ನೆನೆ ಹಾಕಿ ಆರು ಗಂಟೆ ಆದಮೇಲೆ ನೋಡಿ ಎಷ್ಟು ಕ್ಲೀನಾಗಿ ತೊಳೆದು ಎಲ್ಲ ಇದು ಮಾಡಿದ್ದೀನಿ ಅದನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳಿ ಅಥವಾ ಬ್ಲ ಇದಕ್ಕೆ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡ್ರೆ ರುಬ್ಬಿದ್ರೂ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಳ ಹಾಕ್ಬಿಟ್ಟು ನಿಮಗೆ ಗೊತ್ತಲ್ಲ ರಾಗಿ ತಿಂದ ಮನೆಗೆ ರೋಗವಿಲ್ಲ ಅಲ್ವಾ ತುಂಬ ಚೆನ್ನಾಗಾಗತ್ತೆ ದೋಸೆ ಫಸ್ಟ್ ಕ್ಲಾಸಾಗಿ ಆಗುತ್ತೆ ಇವಾಗ ನೋಡಿ ಅದನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಹಿಟ್ಟನ್ನು ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ಫರ್ಮೆಂಟ್ ಮಾಡಿ ಇಡಿ ಫರ್ಮೆಂಟ್ ಆದರೆ ಫಸ್ಟ್ ಕ್ಲಾಸಾಗಿ ದೋಸೆ ತುಂಬನೇ ಚೆನ್ನಾಗಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಮುಚ್ಚಲಾ ತೆಗೆದು ನೋಡಿ ಕಲರ್ ನೋಡಿ ಹೆಂಗೆ ಬಂದಿದೆ ಅದು ಹೌದಾ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂದರೆ ನೀರೇನು ಹಾಕ್ಬೇಕಂತಿಲ್ಲ ಕರೆಕ್ಟಾಗಿ ಆಗಿಬಿಟ್ಟಿದೆ ಕನ್ಸಿಸ್ಟೆನ್ಸಿ ಇವಾಗ ನೋಡಿ ತೋರಿಸ್ತೀನಿ ದೋ ದೋಸೆ ಕಾವಲಿ ಕಾದಿದೆ ಒಂದು ಚೂರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬೆಟ್ಟ ಅಂದರೆ ಒದ್ದೆ ಇದು ಪೇಪರಿಂದ ರಬ್ ಮಾಡ್ಕೊಳ್ಳಿ ಆಯಿಲ್ನೆಲ್ಲ ತೆಗೀರಿ ಹಾಂ ಈಗ ಅದು ಒಂದೇ ಒಂದು ಸೌಟು ದೋಸೆ ಹಿಟ್ಟು ಹಾಕ್ಬಿಟ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಕೆಂಪು ಚಟ್ನಿ ಇರುತ್ತಲ್ಲ ಗಾರ್ಲಿಕ್ ಚಟ್ನಿ ಅದನ್ನ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಚಟ್ನಿ ಅದನ್ನು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಅದು ಪೂರ್ತಿ ಚಟ್ನಿಗೆ ಸೈಡಿಂದ ಎಲ್ಲ ನಿಮ್ಗೆ ಬೇಕಾದ್ರೆ ಮಧ್ಯಾಹ್ನ ಹಾಕೋಬೋದು ನಾನು ಹಾಕಿಲ್ಲ ಸೈಡಿಗೆ ಮಾತ್ರ ಹಾಕಿದ್ದೀನಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತ್ರೋಟ್ ಎಲ್ಲ ಕಡೆನೂ ಎಣ್ಣೆ ಹಾಕ್ಕೊಳ್ಳಿ ಒಂದು ನೋಡಿ ಇವಾಗ ಕುಕ್ಕಾಗಿ ಬಂದುಬಿಡುತ್ತೆ ಇದೆ ಇವಾಗ ಬಾಜಿ ಹಾಕ್ಕೊಳ್ಳಿ ಆಲೂಗಡ್ಡೆ ಬಾಜಿ ಅದು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟಿವಾಗ ಅದನ್ನ ಕುಕ್ ಮಾಡಿ ಇವಾಗ ನೋಡಿ ದೋಸೆ ಕ್ರಿಸ್ಪಿ ಆಯಿತು ಲೂಸನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡಿ ಇವಾಗ ನಿಮ್ಮ ಫೋಲ್ಡ್ ಮಾಡಬೇಕಾದ್ರೆ ಗೊತ್ತಾಗುತ್ತಲ್ಲ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಅಡತೇಲಿ ನಿಮಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ದೋಸೆ ಆಗುತ್ತೆ ಹಾಂ ಇವಾಗ ದೋಸೆ ರೆಡಿ ಆಯಿತು ಭಾಜಿ ಇಟ್ಟಿದ್ದೀನಿ ಚಟ್ನಿನೂ ಇಟ್ಟಿದ್ದೀನಿ ಬಟ್ ಚಟ್ನಿದು ರೆಸಿಪಿ ಹಾಕಿಲ್ಲ ಗಾರ್ಲಿಕ್ ಚಟ್ನಿದು ಹಾಕಿದ್ದೀನಿ ಹಾಂ ಇವಾಗ ನೋಡಿ ಗಾರ್ಲಿಕ್ ಚಟ್ನಿದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಚಟ್ನಿ ಹಾಂ ಅದಕ್ಕೆ ಹುರಿಗಡಲೆ ಇರುತ್ತಲ್ಲ ಅದು ಅರ್ಧ ಕಪ್ಪು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೇ ಬಿಲಿಂಬಿ ಇತ್ತು ನನ್ನ ಹತ್ರ ಹಾಕಿದ್ದೀನಿ ನೀವು ಬೇಕಾದ್ರೆ ಇದು ಟ್ಯಾಂಬ್ರಿನ್ ಸ್ವಲ್ಪ ಹಾಕ್ಕೊಳ್ಳಿ ಇದಷ್ಟು ಹುಳಿನೇ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕಿದ್ದೀನಿ ಒಂಚೂರು ಜಾಸ್ತಿ ಬೇಕಾದರೆ ಹಾಕೋಬೋದು ಇದು ತೆಂಗಿನ ತುರಿ ಎರಡೇ ಎರಡು ಟೀ ಸ್ಪೂನು ಬೆಳ್ಳುಳ್ಳಿ ನಾನು ಹದಿನೈದರಿಂದ ಇಪ್ಪತ್ತು ಹಾಕಿದರೆ ನಿಮ್ಗೆ ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಬೋದು ಈಗ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ತುಂಬ ನೀರು ಹಾಕ್ಬೇಡಿ ಸಾಧಾರಣ ಮೀಡಿಯಮ್ ಆಗಿ ರುಬ್ ಇದು ರುಬ್ಕೊಳ್ಳಿ ಇವಾಗ ರೆಡಿ ಆಯಿತು ಚಟ್ನಿ ಈಗ ಪೊಟ್ ಆಲೂಗಡ್ಡೆ ಬಾಜಿ ಹೇಗೆ ಮಾಡೋದು ನೋಡೋಣ ತೋರಿಸಿದ್ದೀನಿ ನೋಡಿ ಈಗ ಆಲೂಗಡ್ಡೆ ಬಾಜಿಗೆ ನಾಲ್ಕು ಟೀ ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನಲ್ಲಿ ಹಾಕ್ಕೊಳ್ಳಿ ಅದು ಕಾಯತ್ತಲು ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ನೋಡಿ ಅದು ಚಟಪಟ ಅಂತ ಇದೆ ಮತ್ತು ಇದು ಹುರಿತಾ ಇದೆ ಹೌದಾ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದೆರಡು ಸ್ಲಿಟ್ ಮಾಡಿರೋದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬಂದುಬಿಡುತ್ತಲ್ವ ಇವಾಗ ಒಂದು ಸರ್ತಿ ಅದನ್ನು ಕೈ ಪರವಾಗಿಲ್ಲ ಹಾಗೆ ಅದಕ್ಕೆ ಒಂದು ಕಪ್ಪು ನೀರುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಒಂದು ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತು ಹಾಂ ಒನ್ ಫೋರ್ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತು ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರಿಬೇಕಾಗುತ್ತೆ ನೋಡಿ ಇವಾಗ ಆಯಿತು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು ಹೌದಾ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ಳಿ ಧನಿಯಾ ಪೌಡ್ರ್ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಂಬೈನ್ ಆಗೋ ತನಕ ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡೋವಂಥ ಟೊಮೆಟೊ ಹಾಕ್ಕೊಳ್ಳಿ ಮಿಕ್ಸ್ ಕೊಡಿ ಒಂದು ಟೊಮೆಟೊ ಮಷಿ ಆಗಲಿ ತನಕ ಒಂದು ಎರಡು ಒಂದರಿಂದ ಎರಡು ನಿಮಿಷದ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಆಗತ್ತೆ ನೋಡಿ ಕವರ್ ಎಂಡ್ ಕುಕ್ ಮಾಡಿ ಈಗ ಎರಡು ನಿಮಿಷದ ತನಕ ಈಗ ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗ್ಬಿಡ್ತು ಟೊಮೆಟೊ ಮಶಿ ಹೌದಾ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಕಾಲು ಕಪ್ಪು ಫ್ರೋಝನ್ ಪೀಸ್ ಹಾಕಿದ್ದೀನಿ ನಿಮ್ಮ ಫ್ರೆಶ್ ಬೇಕಾದರೂ ಹಾಕೋಬೋದಾ ಆದರೆ ಕುಕ್ ಮಾಡಿ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಈಗ ಮ್ಯಾಶ್ ಮಾಡಿರೋ ಅಂದರೆ ಆಲೂಗಡ್ಡೆ ಹಾಕೊಳ್ಳಿ ನಾನು ಬೇಯಿಸಿದ್ದು ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮೋಸ್ಟ್ಲಿ ಅದಕ್ಕೆ ಕಂಬೈನ್ ಮಾಡಿ ಒಂದು ಸತಿ ಚೆನ್ನಾಗಿ ಅದು ಆಗಲಿಲ್ಲ ಎನಿವೆ ನೋಡೋಣ ಒಂದು ಸತಿ ಮ್ಯಾಷರಿಂದ ಮ್ಯಾಶ್ ಮಾಡಿ ಅಲ್ಲಿಗೆಲ್ಲ ಆಗಿ ಬಂದುಬಿಡುತ್ತೆ ಓಕೆ ಆಯ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಐರೋಮೆಟಿಕ್ ಆಗೋ ತನಕ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಕೊಡಿ ಒಂದು ಚೆನ್ನಾಗಿ ಈಗ ರೆಡಿ ಆಗ್ತಾ ಬಂತು ಆಲೂಗಡ್ಡೆ ಭಾಜಿ ರೆಡಿ ಆಗ್ತಾ ಬಂತು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ ಮಿಕ್ಸ್ ಮಾಡಿ ಈಗ ಆಲೂಗಡೆ ಭಾಜಿನೂ ರೆಡಿ ಆಯಿತು ಅಲ್ಲಿಗೆ ನಿಮಗೆ ರಾಗಿ ಮಸಾಲೆ ದೋಸೆ ಜೊತೆ ಇಡ್ಲಿಕ್ಕೆ ಮಧ್ಯದಲ್ಲಿ ಇಡ್ಲಿಕ್ಕೆ ಭಾಜಿ ರೆಡಿ ಆಯಿತು ಗಾರ್ಲಿಕ್ ಚಟ್ನಿನೂ ತೋರಿಸಿದ್ದೀನಿ ಹಾಕೋಕ್ಕೆ ಹಾಂ ನೋಡಿ ಇದು ಆನಿಯನ್ ಭಾಜಿ ಪೊಟೆಟೊ ಆನಿಯನ್ ಭಾಜಿ ರೆಡಿಯಾಗಿದೆ ಮತ್ತು ದೋಸೆ ನೋಡಿ ಹಾಗೆ ಓಪನ್ ಆಗಿ ತೋರಿಸಿದ್ದೀನಿ ನೋಡಿ ಒಂದೇ ಫೋಲ್ಡ್ ಕೊಟ್ಟಿದ್ದೀನಿ ಇನ್ನೊಂದು ಫೋಲ್ಡ್ ಕೊಟ್ಟಿಲ್ಲ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿಯಾ ಬಾಯ್